ಚಾಲನೆ ಸಮಾರಂಭದಲ್ಲಿ ಒಂದು ಕುಟುಂಬಕ್ಕೆ ಹೋದ ಮನ್ ಹೊರದಿತ್ತು ದುಡ್ಡು ಬರ್ತದೆ. ಇವತ್ತು ಉಚಿತವಾಗಿ ಉದ್ದಿತ್ತು ಹಣ ಉಳಿತದೆ. 10 ಕೆಜಿ ಅಕ್ಕಿ ಕೊಡದಿದ್ರೆ ಕೊಡೋದ್ರಿಂದ ಯಾರು ಬಡವರು ತುಂಬ ಸಹ ಹಸುವಿನಿಂದ ಬಳುತ್ತಾ ಮಲಗುದಿಲ್ಲ. ಅದೆಲ್ಲರೂ ಹೊಟ್ಟೆ ತುಂಬ ಮುರತ್ತು ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾರೆ. ಇದೆಲ್ಲ ಒಂದು ಶಕ್ತಿಯನ್ನು ತುಂಬಬೇಕಾಗ್ತದೆ. ನಾವು ಅಲ್ಲಿ ಕೂತು ಮಾತಾಡೋರ್ಗಾದ್ರೂ ಗೊತ್ತಿರಾಗಿಲ್ಲ, ಆ ಹಸುವಿನ ಅರಿವಿರಾಗಿಲ್ಲ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಆಗಿದ್ದ 1200 ರೂಪಾಯಿ ಆಗ್ಯಾರೆ. ಮಧ್ಯಮ ವರ್ಗರು ಬದುಕೋದು ಕಷ್ಟ ಆಗಿದೆ. ಪೆಟ್ರೋಲ ಡೀಸೆಲ ಆಹಾರ ಪದಾರ್ಥಗಳು ಅಡುಗೆ ಎಣ್ಣೆ 70 ರೂಪಾಯಿ ಇತ್ತು 150 ರೂಪಾಯಿ ಹೋಗಿದೆ. ಹೀಗಾಗಿ ಬಡ ಜನ ಸಾಮಾನ್ಯ ವರ್ಗದ ಜನ ಎಲ್ಲರೂ ಸಂತಸ್ತರಿದ್ದಾರೆ. ಅದೇ 2 ವರ್ಷ ಕರೋನಾ ಬೇರೆ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಈ 5 ಗ್ಯಾರಂಟಿಗಳು ಏನಿದಾವಲ್ಲ, ಹೀಗೆ ಜನರನ್ನ ಶಕ್ತಿವಂತರಾಗಿ ಮಾಡಲಿಕ್ಕೆ ಇವತ್ತು ಸಹ ಸಹಕಾರಿ ಆಗ್ತದೆ. ಆ ದಿಶೆಯಲ್ಲಿ ಇವತ್ತು ನಾವು ಏನು ನಮ್ಮ ಈ ಯೋಜನೆಗಳು ಗ್ಯಾರಂಟಿಗಳು ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀ ರಾಹುಲ್ ಗಾಂಧಿಯವರು, ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಎಲ್ಲರ ಒಂದು ಆಶಯದಂತೆ ಇವತ್ತು ದಿವಸ ಈ ಯೋಜನೆಗಳನ್ನ ಚುನಾವಣೆ ಮುಂಚಿತವಾಗಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಈ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಯೋಜನೆಗಳನ್ನ ಇವತ್ತು ಸಹ ನಾವು ಜಾರಿ ಮಾಡಿದ್ದೀವಿ. ಹೀಗಾಗಿ ಇದರೆಲ್ಲನ್ನ ತಾವು ಯೋಜನೆಗಳನ್ನ ತಾವು ಸದುಪಯೋಗಿಸ್ಕೋಬೇಕು. ಹಿಂದೆ ಕಾಂಗ್ರೆಸ್ ಸರ್ಕಾರದಾಗೇ ನಿಮ್ಮ ರೇಷನ್ ಕಾರ್ಡ್ ಆಗಲಿ, ಪಡಿತರ ವ್ಯವಸ್ಥೆ ಅದನ್ನು ಕೂಡ ಅವಾಗೇ ಪ್ರಾರಂಭ ಆಗಿದೆ. ಪೆನ್ಷನ್ಗಳು ಇವತ್ತು ಸಹ ವಿಧವಾಪ ವೇತನ, ಅಂಗವಿಕಲ ವೇತನ, ವೃದ್ಧಾಪ ವೇತನ ಎಲ್ಲರೂ ಕೂಡ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಸರ್ಕಾರದಲ್ಲೇ. ಅಂದ್ರೆ ವಸ್ತು ಮಾತನ್ನ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕನಸು ಯಾವಾಗಲೂ ಕೂಡ ಬಡವರ ಬಗ್ಗೆ ಒಂದು ಕಾಳಜಿಯನ್ನ ಹೊಂದಿ ನಾವು ಅಧಿಕಾರವನ್ನು ಮಾಡಿದ್ದೀವಿ. ಮುಂದಿನ ಕೂಡ ಇನ್ನೂ ಹೆಚ್ಚಿಗೆ ನಾವು ಜನರ ಸೇವೆಯನ್ನ ಮಾಡುವ ಮೂಲಕ ಕರ್ನಾಟಕ ರಾಜ್ಯ ಎಲ್ಲ ರಂಗದಲ್ಲಿಯೂ ಕೂಡ ಅಭಿವೃದ್ಧಿಯಲ್ಲಿ, ಅದು ಇಂಡಸ್ಟ್ರೀಸ್ ನಾನು ಮಂತ್ರಿ ಇದ್ದೀನಿ, ಇವರು ಬೃಹತ್ ಕೈಗಾರಿಕಾ ಸಚಿವರು, ಹಿಂದೆ ನಾನು ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿಯ ಮೊದಲು ವಿಜಯಪುರ ಜಿಲ್ಲೆ, ಬರದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಣೆಪಟ್ಟನ್ನು ಕಟ್ಕೊಂಡಿದ್ದೀವಿ. ಅಣೆಪಟ್ಟವನ್ನ ಇವತ್ತು ಸಹ ಅಲಸಿ ಹಾಕುವಂತ ಪ್ರಯತ್ನವನ್ನ ನಾನು ಹಿಂದೆ ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಕೈಗಾರಿಕೆಗಳು ಕೂಡ ತಾವು ಎಲ್ಲಾ ಕಡೆ ಇವತ್ತು ದಿವಸ ಕೈಗಾರಿಕೆ ಬಹಳ ಆಶಾಭಾವನೆ ಹೊಂದಿದ್ರಿ. ಕೈಗಾರಿಕೆಗಳು ಕೂಡ ಬರಬೇಕು, ಉದ್ಯೋಗ ಸಿಗ್ಬೇಕು. ಯಾಕಂದ್ರೆ ನಾವು ಘೋಷಣೆ ಮಾಡೋದು ಬಹಳ ಸಲ್ಲದ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹಿಂದೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು. 9 ವರ್ಷ ಆಯ್ತು, 18 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು, ಅದಾಗ್ಲಿಲ್ಲ. ರೈತರ ಆದಾಯ ದ್ವಿಗುಣ ಆಗ್ಲಿಲ್ಲ. ವಿದೇಶದಲ್ಲಿ ತರುವಂತ ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೆ 15 ಲಕ್ಷ ಕೊಡ್ತೀವಿ ನಾವು 130 ಕೋಟಿ ಜನರಿಗೆ 6 ತಿಂಗಳಲ್ಲಿ ಮುಗಿಸ್ತದೆ. ಯಾವ ಕೂಡ ಆಗಿಲ್ಲ, ಏನಾದ್ರೂ ಕೂಡ ಆಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳನ್ನು ಮಾತನ್ನ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳಿ ಇವತ್ತು ಬಹಳ ಸಂತೋಷದಿಂದ ನಾನು ನಮ್ಮ ಹುಟ್ಟಲು ಕಟ್ಕೊಂಡವರು, ನಮ್ಮ ಅಶೋಕ್ ಮನ್ಗುಳವರು ಎಲ್ಲರೂ ಕೂಡಿ ನಿಮ್ಮ ಜೊತೆಗೆ ಈ ಗೃಹ ಜ್ಯೋತಿ ಯೋಜನೆಗೆ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ
ಚಾಲನೆ ಕೊಟ್ಟಿದ್ದೀವಿ. ಇದರ ಸದುಪಯೋಗ ಪಡಿಸ್ಕೊಂಡ್ರಿ, ಇದೆಲ್ಲವನ್ನ ಸದುಪಯೋಗಿಸ್ಕೊಂಡು ನಮ್ಮ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವಲ್ಲಿ ತುಂಬ ಪ್ರಯತ್ನವನ್ನು ಮಾಡ್ಕೋತೀವಿ ಅನ್ನೋ ಮಾತನ ಸಂದರ್ಭದಲ್ಲಿ ಇನ್ನೂ ನಿಮಗೆ ಹೆಚ್ಚಿನ ಶಕ್ತಿಗಳನ್ನ ತುಂಬುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ